ಅದೊಂದು ರಿಸರ್ವ್ ಫಾರೆಸ್ಟ್ ತಿರುವರಣ್ಯ ಅಂತ ಹೇಳಲ್ಲ ಇದು ಮಾಡ್ತಾರೆ. ಅದು ಏನಕ್ಕೆ ಅದು ಫಾರೆಸ್ಟ್ ಆಗ್ತದೆ ಇರೋದನ್ನಂದರೆ ಈಗ ಏನಾಗ್ತದೆ, ಇದು ವನ್ಯಜೀವಿಗಳಿಗೆ ಗಿಡ ಆಗಲಿ ಇಲ್ಲ ಇದು ಜೀವಿ ಪ್ರಾಣಿಗಳಾಗಲಿ ಅದಕ್ಕೆ ವಾಸಕ್ಕೆ ಜಾಗ ಬೇಕು, ಇಲ್ಲದೆ ಅದು ಸತ್ತೋಗುತ್ತೆ. ಅದಕ್ಕೋಸ್ಕರ ಅದಕ್ಕೊಂದು ರಕ್ಷಣೆ ಕೊಡಲಿಕ್ಕೆ ಆ ಬೌಂಡ್ರಿನ ಏನು ಮಾಡ್ತಾರೆ, ಕಿರು ಅರಣ್ಯ, ಡೀಮ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್ ಅಂತೇಳಿ ಕ್ಯಾಟಗರಿ ಮಾಡಿ ಏನು ಮಾಡ್ತಾರೆ ಅದಕ್ಕೆ ಬೌಂಡ್ರಿ ಹಾಕಿ ಪ್ರೊಟೆಕ್ಷನ್ ಕೊಡ್ತಾರೆ. ಅಂದರೆ ಅಲ್ಲಿ ಹುಲಿ, ಸಿಂಹ, ಚಿರತೆ ಅಂತೇಳಿ ಇರಲ್ಲ, ಮತ್ತು ಬೇರೆ ಮುಂಗುಸಿ, ಹಾವು, ಮತ್ತು ಬೇರೆ ನಾನಾ ರೀತಿ ಹುಳಗಳು, ಪಕ್ಷಿಗಳು, ಗಿಡಗಳೆಲ್ಲ ಇರುತ್ತೆ. ಅದಕ್ಕೊಂದು ರಕ್ಷಣೆ ಕೊಡಲಿಕ್ಕೆ ಅಂತೇಳಿ. ಮತ್ತು ಅಲ್ಲಿ ಯಾವುದೇ ಕಾರಣಕ್ಕಾಗಲಿ ಮನುಷ್ಯರ ಆಕ್ಟಿವ್ ಚಟುವಟಿಕೆಗಳು ಇರಬಾರ್ದು, ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಗಿಡಗಳ ಅಲ್ಲಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ ಮತ್ತು ಇನ್ನೊಂದು ಬಂದರೆ ತೊಂದರೆಯೂ ಆಗುತ್ತೆ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರ್ದು. ರೀತಿ ಅದಕ್ಕೆ ಶುಲ್ಕ ವಿಚಾರ ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ಎಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಅವರ ಪರಿಸರ ಪ್ರೇಮಿಗಳು, ನಾಗರಿಕರ ವಿರೋಧಪಡಿಸ್ತಿದ್ದಾರೆ ಶುಲ್ಕನೂ ಇಟ್ಕೊಂಡು. ಸರ್ ನೋಡಿ, ಅದು ಬಂದು ಕಿರು ಅರಣ್ಯ, ಅರಣ್ಯ ಬಂದು ಪಾರ್ಕ್ ಅಲ್ಲ, ಉದ್ಯಾನವನ ಅಲ್ಲ, ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಹೋಗೋ ಇದಲ್ಲ, ಅದು ಬಂದು ಒಂದು ಸಂರಕ್ಷಣಾ ಸ್ಥಳ, ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇರುವಂಥ ಓಕೆ ಇದು ಪ್ರಾಣಿಗಳು ಮತ್ತು ಗಿಡ ಮರಗಳಿಗೆ ರಕ್ಷಣೆ ಕೊಡಲಿಕ್ಕೆ ಅಂತೇಳಿ ಮಾಡಿರೋದೇ ಹೊತ್ತು ಅಲ್ಲಿ ಆ್ಯಕ್ಟಿವಿಟಿ ಇಲ್ಲ, ಏನೇ ಥರದ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಅದು ಪಾರ್ಕ್ ಅಲ್ಲ, ಪ್ಲೇಗ್ರೌಂಡ್ ಅಲ್ಲ, ಅಮ್ಯೂಸ್ಮೆಂಟ್ ಸೆಂಟರ್ ಅಲ್ಲ, ವಂಡರ್ಲಾ ಇಲ್ಲ ಅದು ಓಕೆ. ಅದು ಬಂದು ಸಂರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಇವರು ಈ ಥರ ಎಂಟ್ರಿ ಫೀಸ್ಗಳು ತಗೊಂಡು ಎಲ್ಲ ಸೈಕ್ಲಿಂಗು, ಎಕ್ಸಸೈಸು, ಪಿಕ್ನಿಕ್ ಮಾಡೋದು ಅದೆಲ್ಲ ಇರಬಾರ್ದು. ಅಂದರೆ ಅವಾಗ ಏನಾಗುತ್ತೆ, ಅದು ಅರಣ್ಯನೇ ಇಲ್ಲ. ಅರಣ್ಯ ಅಂದರೆ ಕಾಡು ಪ್ರಾಣಿಗಳು, ಪಕ್ಷಿಗಳು, ಮತ್ತು ಕಾಡಲ್ಲಿ ಇರುವಂಥ ಗಿಡ ಸಸಿಗಳು ಬೆಳೆಯುವಂಥ ಸ್ಥಳ. ಅಲ್ಲಿ ನಾವು ಅಲ್ಲಿ ಒಬ್ಬರು ಚಟುವಟಿಕೆಗಳು ಮಾಡಿ ಅದಕ್ಕೆ ಅಡಚಣೆ ಮಾಡಬಾರ್ದು. ಅಂದರೆ ಈಗ ಪಾರ್ಕ್ಗೆ ಇನ್ನೂ ನಾ ಹಣ ಕೂಡ ಬಿಡುಗಡೆ ಆಗಿಲ್ಲ, ಸೊ ಅರಣ್ಯ ಇಲಾಖೆ ಈಗ ಈ ರೀತಿ ಮುಂದಾರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಮತ್ತು ಅರಣ್ಯ ಇಲಾಖೆ ಕೂಡ ಒಂದು ಮನವಿಯನ್ನು ಕೊಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡಿ, ಅರಣ್ಯ ಇಲಾಖೆ ಕೂಡಲೇ ಇನ್ನೂ ಕೈ ಬಿಡಬೇಕು. ಸರ್ಕಾರ ಅವ್ರಿಗೆ ಅರಣ್ಯ ಇಲಾಖೆಗೆ ಹೇಳಿದ್ರು, ಅರಣ್ಯ ಇಲಾಖೆ ಅಂದರೆ ದೇಶದ ಗೋ ಬೈ ದ ಫಾರೆಸ್ಟ್ ಆ್ಯಕ್ಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಮತ್ತು ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಓಕೆ, ಆ ಎರಡು ಇದರಲ್ಲಿ ಅಂಡರಲ್ಲಿ ಅವ್ರು ಕೆಲಸ ಮಾಡಬೇಕು. ಯಾಕಂದರೆ ಅವರು IFS ಅಧಿಕಾರಿಗಳು ಓಕೆ, ಮತ್ತು ಎಲ್ಲ ಪರಿಸರದ ಎಲ್ಲ ಜ್ಞಾನಿಗಳು ಓಕೆ. ಅವರು ಈ ಥರ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಬಂದರೂ ನಾವು ಸರ್ಕಾರಕ್ಕೆ ಕೇಳಬೇಕು, ನೋಡಿ ಸರ್ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು, ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ನಡುವಲ್ಲಿ ಇದು ಮಾಡಲಿಕ್ಕೆ ಬರಲ್ಲ ಈ ಥರ. ಯಾಕಂದರೆ ಇದು ನಮ್ಮ ಪರಿಸರ ಮತ್ತು ವನ್ಯಜೀವಿಗಳ ಸಂರಕ್ಷಣಾದ ಒಂದು ನಮ್ಮೆಲ್ಲರ ಹೊಣೆ, ಸಂವಿಧಾನದಲ್ಲೂ ಅದೇ ಹೇಳುತ್ತೆ ಓಕೆ. ಅಂಥದ್ರಲ್ಲಿ ಇವಾಗ ಇವರು ಅರಣ್ಯ ಇಲಾಖೆ ಅದಕ್ಕೆ ಇವರು ರಿಪೋರ್ಟ್ ಕೊಡಬೇಕು ಅರಣ್ಯ ಮಂತ್ರಿಗೆ ಮತ್ತು ತೋಟಗಾರಿಕೆ ಮತ್ತು ಸರ್ಕಾರಕ್ಕೂ ಅಷ್ಟೇ. ಸರ್ ಇದು ಈ ಥರ ಇದು ಬರಲ್ಲ, ಬೇಕಾದ್ರೆ ಇವರು ಬೇರೆ ಕಡೆ ಒಂದು ಮರುಭೂಮಿ ಅಂತ ಇರುತ್ತಲ್ಲ, ಅದರಲ್ಲಿ ಲಕ್ಷ್ಮಣ ರಾವ್ ಕಮಿಟಿ ರಿಪೋರ್ಟ್ ಪ್ರಕಾರ ಮರುಭೂಮಿಯಲ್ಲಿ ಅಲ್ಲೆಲ್ಲ ಒಂದು ಬೇಕಾದ್ರೆ ಏನಾದರೂ ಪಾರ್ಕ್ ಮಾಡಿಕೊಂಡು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿಕೊಳ್ಳಿ. ಕಿರು ಅರಣ್ಯ, ಡೀಮ್ಡ್ ಫಾರೆಸ್ಟು, ರಿಸರ್ವ್ ಫಾರೆಸ್ಟಲ್ಲಿ ಯಾವುದೇ ರೀತಿಯ ಮಾನವನ ಚಟುವಟಿಕೆಗಳು ಇರಬಾರ್ದು. ಸೊ ಪಾರ್ಕಿಂಗ್ ಚಾರ್ಜ್ ಇರೋದು ಖಂಡಿಸ್ತೀರ? ಹೌದು, ಯಾವುದೇ ಇದು ಪಾರ್ಕಿಂಗ್ಗಾಗಲಿ ಎಂಥದೇ ಆಗಲಿ ಇದು ಮಾಡಲಿಕ್ಕಿಲ್ಲ, ಅದು ಬಂದು ಸಂರಕ್ಷಣೆಗೋಸ್ಕರ. ಅದು ಯಾಕಂದರೆ ಅದು ಅದು ಬಿಟ್ಟು ಬೇರೆ ಕಡೆ ಹೋದಂದರೆ ಎಲ್ಲ ನಗರಗಳಿರುತ್ತೆ, ಅಲ್ಲಿ ಸರ್ವೈವ್ ಆಗಲಿಕ್ಕೆ ಆಗಲ್ಲ. ಅದಕ್ಕೆ ಅಲ್ಲೊಂದು ಜಾಗದಲ್ಲಿ ನೀವು ಜೀವ ಮಾಡಿಕೊಳ್ಳಿ ಅಂತೇಳಿ, ಯಾಕಂದರೆ ಅದು ಡಿಸ್ಟ್ರಾಯ್ ಆಗ್ಬಾರ್ದು. ಯಾಕಂದರೆ ಅರಣ್ಯ ಇಲಾಖೆದು ಹೊಣೆ ಬಂದು ಸಂರಕ್ಷಣೆ ವನ್ಯಜೀವಿಗಳು ಎಲ್ಲ ಅದಕ್ಕೆ, ಅದನ್ನು ಸಂರಕ್ಷಣೆಗೋಸ್ಕರ ಅವರು ರಿಪೋರ್ಟ್ ಹಾಕ್ಬಿಟ್ಟು ಮಾಡೋದು. ಇದನ್ನು ಸುಮ್ಮನೆ ಇವರು ನಾನು ಇದು ರಿಸರ್ವ್ ಫಾರೆಸ್ಟ್ ಇಲ್ಲ, ಅದು ಒಂದು ಇದಿದೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಇದೆ, ಆ ಟೆಕ್ನಿಕಲ್ ಕಮಿಟಿ ಪ್ರಕಾರ ಇದು ಮಾಡಿದ್ದಾರೆ. ಅಂದರೆ ಇವರು ಅದೇ ಮನುಷ್ಯರಿಗೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಹಾಳು ಮಾಡೋಕ್ಕೆ ಇದು ಮಾಡ್ತಾರೆ. ಅರಣ್ಯ ಇಲಾಖೆ ನೋಡಿ, ಕರ್ನಾಟಕ ಅರಣ್ಯ ಇಲಾಖೆ ವೆರಿ ಗುಡ್ ಡಿಸಿಷನ್ ಓಕೆ. ಅವರು ಖಂಡಿತವಾಗಿ ಇದನ್ನ ಇದು ಓಕೆ ಕೊಡಬಾರ್ದು ಮತ್ತು ಸರ್ಕಾರಕ್ಕೆ ಬರೀಬೇಕು. ಯಾಕಂದರೆ ಸರ್ಕಾರ ಒಂದ್ಸಲ ಪ್ರಪೋಸಲ್ ಕಳಿಸುತ್ತೆ, ಅದಕ್ಕೆ ಅಂದ್ಬಿಟ್ಟು ನಾವು ಎಲ್ಲ ಪ್ರಪೋಸಲ್ ಓಕೆ ಮಾಡೋಕ್ಕಾಗಲ್ಲ. ಕಾನೂನು ಚೌಕಟ್ಟಲ್ಲಿ ಎಂತ ಇದೆ ಅದೇ ಮಾಡಬೇಕು. ನಾಳೆ ದಿನ ಸುಪ್ರೀಂ ಕೋರ್ಟ್ ವಯೋಲೇಷನ್ಸ್ ಆದರೆ ನಮ್ಮ ಕರ್ನಾಟಕ ಕೆಟ್ಟ ಅಲ್ಲಪ್ಪ, ಏನಕ್ಕೆ ಆ ಥರ ಮಾಡಬೇಕು? ಎಲ್ಲ ಕೂಡಲೇ ಕೈ ಬಿಡಬೇಕು. ನಾನು ಅರುಣ್ ಅಂತೇಳಿ, ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.